ನಮಸ್ಕಾರ ಗೆಳೆಯರೇ, ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗಾಗಿ ಮತ್ತೊಂದು ಚಂದದ ಚಂದಮಾಮ ಕಥೆಯನ್ನು ಹೊತ್ತು ತಂದಿದ್ದೇನೆ. ಕಥೆಯನ್ನು ಕೇಳುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಥೆಯ ಹೆಸರು ವಿಚಿತ್ರ ಪತ್ನಿ. ಬಾಗ್ದಾದ್ ನಗರದಲ್ಲಿ ನಿಧಿ ಸುಮಾನ್ ಎಂಬ ಒಬ್ಬ ವರ್ತಕನಿದ್ದನು. ಅವನು ಅಪಾರ ಸೌಂದರ್ಯವುಳ್ಳ ಯುವತಿಯೊಬ್ಬಳನ್ನು ನೋಡಿ ಅವಳ ಸೌಂದರ್ಯ ಅತಿಶಯಕ್ಕೆ ಮುಗ್ಧನಾಗಿ ಅವಳ ಹುಟ್ಟು ಪೂರ್ವೋತ್ತರಗಳೊಂದನ್ನು ವಿಚಾರಿಸದೆ ಮದುವೆ ಮಾಡಿಕೊಂಡು ಬಿಟ್ಟನು. ಈ ವಿಷಯದಲ್ಲಿ ಸುಮನ್ ತನ್ನ ಬಂಧುಮಿತ್ರ ಮೊದಲಾದ ಹಿತಚಿಂತಕರೊಂದಿಗೂ ಆಲೋಚನೆ ಕೇಳಲಿಲ್ಲ. ವಿವಾಹವಾದ ಮೇಲೆ ಸುಮನ್ ದೊಡ್ಡದೊಂದು ಮಾಳಿಗೆಯನ್ನು ಬಾಡಿಗೆಗೆ ಪಡೆದು ಹೆಂಡತಿಯೊಂದಿಗೆ ಅಲ್ಲಿ ವಾಸಿಸಲು ತೊಡಗಿದನು. ಮೊದಲು ಎರಡು ದಿನಗಳು ಸಂತೋಷವಾಗಿ ಕಳೆದವು. ಆಮೇಲೆ ಅವನಿಗೆ ಆಶ್ಚರ್ಯವೂ ವಿಚಿತ್ರವೂ ಕಾಣುವಂತಾಯಿತು ಅವಳ ಪ್ರವರ್ತನೆ. ಅದೇನೆಂದರೆ, ಹೆಂಡತಿ ಭೋಜನಕ್ಕೆ ಕುಳಿತುಕೊಂಡಿದ್ದರೂ ಏನೊಂದು ತಿನ್ನದಿರುವುದನ್ನು ನೋಡಿ ಸುಮನ್ ಆಶ್ಚರ್ಯಪಟ್ಟನು. ತಿನ್ನುವಂತೆ ಅವನು ಹೇಳಿದರೂ ಅವನ ಮಾತು ಅವಳು ಲಕ್ಷಿಸಲಿಲ್ಲ. ತಿನ್ನದಿರುವ ಕಾರಣ ಹೇಳಲೂ ಇಲ್ಲ. ಅವಳಿಗೇಕೆ ಹಸಿವೆಯಾಗುವುದಿಲ್ಲ? ಇದೊಂದು ದೊಡ್ಡ ವಿಚಿತ್ರದ ಪ್ರಶ್ನೆ. ಹೀಗೆ 10 ದಿನಗಳು ಕಳೆದವು. ಒಂದು ಹೊತ್ತಾದರೂ ಹೆಂಡತಿ ಊಟ ಮಾಡಿದುದನ್ನು ಅವನು ನೋಡಲಿಲ್ಲ. ಆದರೂ ಅವಳಲ್ಲಿ ಸ್ವಲ್ಪವೂ ಬಲಹೀನತೆಯೋ ನೀರಸತೆಯೋ ಕಾಣಲಿಲ್ಲ. ಎಂದಿನಂತೆ ಉತ್ಸಾಹದಿಂದಲೇ ಪ್ರವರ್ತಿಸಿಕೊಂಡಿದ್ದಳು. ಅವಳ ಸೌಂದರ್ಯಕ್ಕಾಗಲಿ ಚುರುಕುತನಕ್ಕಾಗಲಿ ಯಾವ ಕೊರತೆಯೂ ಬರಲಿಲ್ಲ. ಹಾಗಾದರೆ ಅವಳು ತನಗೆ ತಿಳಿಯದಂತೆ ರಹಸ್ಯವಾಗಿ ಊಟ ಮಾಡುತ್ತಾಳೆಯೇ? ಹಾಗೇಕೆ ಮಾಡಬೇಕು? ಇದೊಂದು ಅನುಮಾನ ಉಂಟಾಯಿತು ಗಂಡನಿಗೆ. ಅನುಮಾನವನ್ನು ಪರಿಹರಿಸಿಕೊಳ್ಳದೆ ಸುಖವಾಗಿರುವುದು ಹೇಗೆ? ತಾನು ಮಾತ್ರ ಹೊಟ್ಟೆ ತುಂಬ ಉಣ್ಣುವುದಾದರೂ ಹೇಗೆ? ಒಂದು ದಿನ ರಾತ್ರಿ ಅವಳು ಏನು ಮಾಡುವಳೆಂದು ಕಂಡುಹಿಡಿಯಲು ನಿಶ್ಚಯಿಸಿ ಸುಮನ್ ಹಾಸಿಗೆಯಲ್ಲಿ ನಿದ್ದೆ ಬಂದಂತೆ ನಟಿಸಿಕೊಂಡು ಎಚ್ಚರದಲ್ಲೇ ಇದ್ದನು. ಸರಿಯಾಗಿ ಮಧ್ಯರಾತ್ರಿಯ ಹೊತ್ತಿಗೆ ಆ ಯುವತಿ ಮೆಲ್ಲನೆ ಹಾಸಿಗೆಯಿಂದೆದ್ದು ಸಪ್ಪಳವಾಗದಂತೆ ಎಚ್ಚರಿಕೆ ವಹಿಸಿ ಹೊರಗೆ ಹೋಗುವುದನ್ನು ನೋಡಿ ಸುಮನ್ ಕೂಡ ಎದ್ದನು. ಅವಳಿಗೆ ತಿಳಿಯದಂತೆ ಬಹು ಜಾಗರೂಕತೆಯಿಂದ ಅವನು ಶಬ್ದ ಮಾಡದೆ ಅವಳ ಹಿಂದೆ ಹೊರಟನು. ಒಬ್ಬಳೇ ಹೋಗುವ ಅವಳ ಧೈರ್ಯಕ್ಕೆ ಆಶ್ಚರ್ಯ ಪಡುತ್ತಾ ಅವಳು ಕತ್ತಲೆಯಲ್ಲೇ ನಗರಕ್ಕೆ ದೂರದಲ್ಲಿರುವ ಸ್ಮಶಾನಕ್ಕೆ ಹೋಗಿ ತಲುಪಿದಳು. ಸ್ಮಶಾನವನ್ನು ತಾಗಿಕೊಂಡು ಒಂದು ಮುಂಡುಗೋಡೆ ಇದ್ದಿತು. ಅದರ ಮೇಲೆ ಕುಳಿತಿದ್ದ ದೆವ್ವವು ಅವಳ ಹತ್ತಿರ ಬರುತ್ತಲೇ ತನ್ನ ಕೈಯನ್ನು ನೀಡಿತು. ಯುವತಿ ಅತ್ಯಾನಂದದಿಂದ ಆ ದೆವ್ವದ ಕೈಯನ್ನು ಹಿಡಿದು ಗೋಡೆಯ ಮೇಲೇರಿ ಆಚೆಗೆ ಹಾರಿದಳು. ಆಮೇಲೆ ದೆವ್ವವು ಅವಳು ಏನಾದರೂ ಕಾಣಲಿಲ್ಲ, ಶಬ್ದವೂ ಕೇಳಲಿಲ್ಲ. ಆ ದೃಶ್ಯವನ್ನು ನೋಡಿ ಸುಮನ್ ದಿಗ್ಭ್ರಾಂತನಾದನು. ಆ ದೆವ್ವವು ತನ್ನ ಹೆಂಡತಿಯು ಕೂಡಿ ಸ್ಮಶಾನದಾಚೆಗೆ ಹೋಗಿ ಏನೇನು ಮಾಡುವರು, ಎಂತೆಂತಹುದನ್ನು ತಿನ್ನುವರು ಎಂಬುದನ್ನು ಊಹಿಸಲಿಕ್ಕೂ ಅವನಿಗೆ ಧೈರ್ಯ ಬರಲಿಲ್ಲ. ಅವನ ರೋಮಗಳೆಲ್ಲ ಜುಮುಗುಟ್ಟಿ ನಿಂತವು. ಅವನು ಅಲ್ಲಿಂದ ಓಡೋಡುತ್ತಾ ಮನೆಗೆ ಬಂದು ಯಥಾಪ್ರಕಾರ ನಿದ್ದೆ ಮಾಡುವಂತೆ ಮಲಗಿಕೊಂಡನು. 1 ಗಂಟೆ ಕಳೆದ ಮೇಲೆ ಆ ಯುವತಿ ಬರುವುದನ್ನು ಗಮನಿಸಿದನು. ತನ್ನ ಹೆಂಡತಿಯನ್ನು ಒಳ್ಳೆಯ ಮಾರ್ಗದಲ್ಲಿ ಇರಿಸುವುದು ಹೇಗೆಂಬ ಸಮಸ್ಯೆ ಅವನನ್ನು ಪೀಡಿಸಿಕೊಂಡಿದ್ದಿತು. ಸಿಟ್ಟು ಮಾಡಿ ಮಾತಾಡಿದರೆ ಏನು ಅನಾಹುತವಾಗುವುದು ಎಂಬ ಭಯ. ಮರುದಿನ ಊಟಕ್ಕೆ ಕುಳಿತಾಗ ಸುಮನ್ ತನ್ನ ಹೆಂಡತಿಯನ್ನು ನೋಡಿ, ನಿನಗೆ ಎಂತಹ ಆಹಾರ ಬೇಕಾದರೂ ಕೊಂಡುಕೊಳ್ಳಲು ಬೇಕಾಗುವಷ್ಟು ಹಣ ನನ್ನ ಹತ್ತಿರವಿದೆ. ಹಾಗಿರುವಾಗ ನೀನು ಮಧ್ಯರಾತ್ರಿಯಲ್ಲಿ ಎದ್ದು ಕತ್ತಲೆಯಲ್ಲಿ ತಡಕಾಡುತ್ತಾ ಸ್ಮಶಾನದವರೆಗೆ ಏಕೆ ಹೋಗಬೇಕು? ನಿನ್ನ ಕಷ್ಟ ನೋಡಿ ನಾನು ಹೇಗೆ ಸಹಿಸಲಿ? ನನ್ನೊಡನೆ ಒಂದು ಮಾತು ಹೇಳಿದರೆ ನಿನಗೆ ಏನು ಬೇಕಾದರೂ ತರುತ್ತೇನಲ್ಲ ಎಂದನು ಶಾಂತತೆಯಲ್ಲೇ. ಅವನ ಮಾತು ಕೇಳಿದ ಕೂಡಲೇ ಯುವತಿಯ ಮುಖವು ಮಹಾಕೋಪದಿಂದ ಬೆಂಕಿಯ ಕೆಂಡದಂತಾಯಿತು. ತನ್ನ ರಹಸ್ಯವು ಬಯಲಾಯಿತೆಂದು ತಿಳಿದು ಒಂದು ಲೋಟೆಯಲ್ಲಿದ್ದ ನೀರನ್ನು ತೆಗೆದುಕೊಂಡು ಮಂತ್ರವನ್ನು ಮುಣುಮುಣಿಸಿ ಅದನ್ನು ಸುಮನ್ ಮೇಲೆ ಚೆಲ್ಲಿದಳು. ಮರುಕ್ಷಣದಲ್ಲೇ ಸುಮನ್ ನಾಯಿಯಾದನು. ಅಲ್ಲಿಂದ ತಪ್ಪಿಸಿಕೊಳ್ಳಬೇಕೆಂದು ನಾಯಿಯಾದ ಸುಮನ್ ಹೊರಗೆ ಓಡಿದನು. ನಾಯಿಯ ಕುತ್ತಿಗೆಯನ್ನು ಬಾಗಿಲ ಸಂದಿನಲ್ಲಿ ಒತ್ತಿ ಕೊಂದು ಬಿಡಬೇಕೆಂದು ಆ ಯುವತಿ ಪ್ರಯತ್ನಪಟ್ಟಳು.
ಅದಕ್ಕೆ ಸಿಕ್ಕದೆ ಅವನು ತಪ್ಪಿಸಿಕೊಂಡನು. ಆದರೆ ಬಾಗಿಲ ಸಂದಿನಲ್ಲಿ ಅರ್ಧ ಬಾಲ ಸಿಕ್ಕಿಕೊಂಡು ಬಲವಾಗಿ ಎಳೆದು ಹಾರಿದಾಗ ಎಳೆತದಲ್ಲಿ ಅರ್ಧ ಬಾಲ ತುಂಡಾಗಿ ಹೋಯಿತು. ತುಂಡುಬಾಲದೊಂದಿಗೆ ಮನೆಯಿಂದ ಹೊರಬಿದ್ದು ಓಡುತ್ತಿರುವ ಆ ನಾಯಿಯನ್ನು ನೋಡಿ ಬೀದಿಯ ನಾಯಿಗಳೆಲ್ಲ ಓಡಿಸಿಕೊಂಡು ಬಂದವು. ಅವುಗಳ ಕಾಟದಿಂದ ತಪ್ಪಿಸಿಕೊಳ್ಳಲು ಸುಮಾನ್ ನಾಯಿ ಒಂದು ಅಂಗಡಿಯೊಳಗೆ ಹೊಕ್ಕಿತು. ಆ ಅಂಗಡಿಯ ಯಜಮಾನನು ದಯಾಗುಣದವನಾದುದರಿಂದ ಬೀದಿ ನಾಯಿಗಳನ್ನು ಓಡಿಸಿ ಅದನ್ನು ಕಾಪಾಡಿದನು. ಆ ನಾಯಿ ಕೃತಜ್ಞತೆಯಿಂದ ತುಂಡುಬಾಲ ಆಡಿಸುತ್ತಾ ಅಂಗಡಿಯವನನ್ನು ಮುಗ್ಧಭಾವದಲ್ಲಿ ನೋಡುತ್ತಾ ಆ ವ್ಯಾಪಾರಿಯ ಪ್ರೇಮಕ್ಕೆ ಪಾತ್ರವಾಯಿತು. ಅಲ್ಲಿಯೇ ದಿನ ಕಳೆಯೇ ತೊಡಗಿತು ನಾಯಿ. ಒಂದು ದಿನ ಸರಕುಗಳನ್ನು ಕೊಂಡುಕೊಳ್ಳಲು ಅಂಗಡಿಗೆ ಬಂದ ಸ್ತ್ರೀಯೊಬ್ಬಳು ತಾನು ಕೊಂಡುಕೊಂಡ ಸರಕುಗಳಿಗೆ ಹಣವನ್ನು ಕೊಟ್ಟಳು. ಅದರಲ್ಲಿ ಒಂದು ನಾಣ್ಯ ನಡೆಯುವುದಿಲ್ಲವೆಂದು ವ್ಯಾಪಾರದವನು ಹೇಳಿದನು. ಅವನು ಹಾಗೆ ಹೇಳಿದ್ದುದನ್ನು ಕೇಳಿ ಅವಳಿಗೆ ದೊಡ್ಡ ಸಿಟ್ಟು ಬಂತು. ನಡೆಯದೆ ಏನಾಗಿದೆ ಈ ನಾಣ್ಯಕ್ಕೆ ಎಂದು ಕೋಪದಿಂದ ತುರುಗುಟ್ಟಿದಳು. ಇದಕ್ಕೆ ಅಷ್ಟು ಕೋಪ ಮಾಡುವಿರೇಕೆ? ಇದು ನಡೆಯದ ನಾಣ್ಯವೆಂದು ನನ್ನ ನಾಯಿ ಕೂಡ ಹೇಳುತ್ತದೆ ಎಂದನು. ಹಾಗೇನು, ಎಲ್ಲಿ ನಾಯಿಯಿಂದ ಹೇಳಿಸಿರಿ ನೋಡುವ ಎಂದು ಆ ಹೆಂಗಸು ತನ್ನ ಹತ್ತಿರವಿದ್ದ ಎಲ್ಲ ನಾಣ್ಯವನ್ನು ನೆಲದ ಮೇಲೆ ಹಾಕಿದಳು. ನಾಯಿ ತನ್ನ ಕಾಲುಗಳಿಂದ ಒಳ್ಳೆಯ ನಾಣ್ಯಗಳನ್ನೆಲ್ಲ ತೆಗೆದು ಆಚೆಗಿಟ್ಟು ನಕಲಿ ನಾಣ್ಯವನ್ನು ಮಾತ್ರ ಮುಟ್ಟಲಿಲ್ಲ. ಅಂಗಡಿಯವನು ಹೇಳದೆಯೇ ತಮ್ಮ ಮಾತುಗಳನ್ನು ಅರ್ಥ ಮಾಡಿಕೊಂಡು ನಾಯಿ ಹಾಗೆ ಮಾಡಿದುದು ನೋಡಿ ಅವಳಿಗೆ ಬಹಳ ಆಶ್ಚರ್ಯವಾಯಿತು. ತನ್ನ ನಾಯಿ ನಕಲಿ ನಾಣ್ಯವನ್ನು ಕಂಡುಹಿಡಿದ ಸಂಗತಿಯನ್ನು ಅಂಗಡಿಯವನು ಎಲ್ಲರೊಂದಿಗೆ ಹೆಮ್ಮೆಯಿಂದ ಹೇಳತೊಡಗಿದನು. ಕೆಲವರು ಬೇಕೆಂತಲೇ ಒಳ್ಳೆಯ ನಾಣ್ಯಗಳೊಂದಿಗೆ ಕಳ್ಳ ನಾಣ್ಯಗಳನ್ನು ಬೆರೆಸಿ ಆ ನಾಯಿಯ ಮುಂದೆ ಇಡುತ್ತಿದ್ದರು. ನಾಯಿ ಕ್ಷಣ ಮಾತ್ರದಲ್ಲಿ ಕಳ್ಳ ನಾಣ್ಯಗಳನ್ನು ಬೇರ್ಪಡಿಸಿ ತೋರಿಸುತ್ತಿತ್ತು. ಒಂದು ದಿನ ವ್ಯಾಪಾರಿ ಅಂಗಡಿಯಲ್ಲಿ ಬೇಕಾದ ಸರಕುಗಳನ್ನು ಇಳಿಸಿಕೊಳ್ಳುವ ಗಡಿಬಿಡಿಯಲ್ಲಿದ್ದನು. ಆ ಸಮಯದಲ್ಲಿ ಒಬ್ಬ ಮುದುಕಿ ಅಲ್ಲಿಗೆ ಬಂದು ನಾಯಿಯನ್ನು ತನ್ನೊಂದಿಗೆ ಬರುವಂತೆ ಸನ್ನೆ ಮಾಡಿದಳು. ನಾಯಿ ಸೀದಾ ಅವಳ ಹಿಂದೆಯೇ ಹೋಯಿತು. ಆ ಮುದುಕಿ ತನ್ನ ಮನೆಗೆ ಹೋದ ಕೂಡಲೇ, ನೋಡೇ ಹುಡುಗಿ, ನಾಯಿ ನಕಲಿ ನಾಣ್ಯಗಳನ್ನು ಕಂಡುಹಿಡಿಯುವುದನ್ನು ಎಲ್ಲಿಯಾದರೂ ನೋಡಿರುವೆಯಾ? ಯಾವ ಮಾಂತ್ರಿಕನೋ ಮಾಂತ್ರಿಕಳೋ ಮನುಷ್ಯನನ್ನು ಹೀಗೆ ನಾಯಿಯಾಗಿ ಮಾರ್ಪಡಿಸಿರಬೇಕೆಂದು ನನಗೆ ಅನುಮಾನವಾಗಿದೆ. ಈ ನಾಯಿಯನ್ನು ಸ್ವಲ್ಪ ನೋಡಮ್ಮ ಎಂದಳು ತನ್ನ ಮಗಳೊಂದಿಗೆ. 20 ವರ್ಷ ವಯಸ್ಸಿನ ಮಗಳು ಮನೆಯೊಳಗಿನಿಂದ ಹೊರಗೆ ಬಂದು ನಾಯಿಯನ್ನು ಸ್ವಲ್ಪ ಹೊತ್ತು ದಿಟ್ಟಿಸಿ ಪರಿಶೀಲನೆ ಮಾಡಿ ನೋಡಿದಳು. ಆಮೇಲೆ ಕೂಜಾದಲ್ಲಿದ್ದ ನೀರನ್ನು ತೆಗೆದುಕೊಂಡು ಏನೋ ಮಂತ್ರವನ್ನು ಜಪಿಸಿ ಆ ಮಂತ್ರಜಲವನ್ನು ನಾಯಿಯ ಮೇಲೆ ಜಿನುಗಿಸಿದಳು. ಕೂಡಲೇ ನಾಯಿ ಮಾಯವಾಗಿ ಸುಮಾನ್ ಮೊದಲಿನ ರೂಪದಲ್ಲಿ ಪ್ರತ್ಯಕ್ಷನಾದನು. ಅವನು ಆನಂದ ಬಾಷ್ಪ ತುಂಬಿದ ಕಣ್ಣುಗಳಿಂದ ಆ ಯುವತಿಗೆ ನಮಸ್ಕಾರ ಮಾಡಿ ತನಗೆ ಹೇಗೆ ನಾಯಿಯ ರೂಪ ಬಂದಿತೆಂಬುದನ್ನೆಲ್ಲ ಅವಳೊಂದಿಗೆ ಹೇಳಿದನು. ಆ ಯುವತಿಗೆ ಮಂತ್ರತಂತ್ರಗಳು ಚೆನ್ನಾಗಿ ಗೊತ್ತಿದ್ದವು. ಅವಳು ಅವುಗಳನ್ನು 10 ಜನರಿಗೆ ಉಪಯೋಗವಾಗುವ ಕಾರ್ಯಕ್ಕೆ ಮಾತ್ರವೇ ಉಪಯೋಗಿಸುತ್ತಿದ್ದಳು. ಅವಳು ಸುಮಾನ್ ಕೈಗೆ ಸ್ವಲ್ಪ ಮಂತ್ರಜಲವನ್ನು ಕೊಟ್ಟು ಅವನು ಏನು ಮಾಡಬೇಕೆಂಬುದನ್ನು ಹೇಳಿ ಕಳುಹಿಸಿಕೊಟ್ಟಳು. ಸುಮಾನ್ ಅಲ್ಲಿಂದ ಹೊರಟು ತನ್ನ ಮನೆಗೆ ಹೋಗಿ ಮುಟ್ಟಿದನು. ತನ್ನನ್ನು ನಾಯಿಯಾಗಿ ಮಾಡಿದ ಯುವತಿ ಆ ಮನೆಯಲ್ಲಿರಲಿಲ್ಲ. ಅವಳು ಬರುವುದನ್ನು ಕಾಯುತ್ತಾ ಸುಮಾನ್ ಅಲ್ಲಿಯೇ ಕುಳಿತನು. ಸ್ವಲ್ಪ ಹೊತ್ತಿನ ಮೇಲೆ ಅವಳು ಅಲ್ಲಿಗೆ ಬಂದು ಸುಮಾನ್ನನ್ನು ನೋಡಿ ಬೆರಗಾಗಿ ನಿಂತಳು. ಮತ್ತೆ ಅವನ ಮೇಲೆ ಮಂತ್ರಪ್ರಯೋಗ ಮಾಡಲು ನೀರಿಗಾಗಿ ಅತ್ತಿತ್ತ ನೋಡಿದಳು. ಅಷ್ಟರೊಳಗೆ ಸುಮಾನ್ ತಾನು ತಂದುಕೊಂಡಿದ್ದ ಮಂತ್ರಜಲವನ್ನು ಅವಳ ಮೇಲೆ ಚೆಲ್ಲಿಬಿಟ್ಟನು. ಕೂಡಲೇ ಅಪೂರ್ವ ಸುಂದರಿಯಾಗಿದ್ದ ಅವಳು ಒಂದು ಕುದುರೆಯ ಮರಿಯಾಗಿ ಬದಲಾಯಿಸಿ ಹಾರಿ ಹಾರಿ ತುಳ್ಳುತ್ತಾ ಎತ್ತಲೋ ಓಡಿ ಹೋದಳು. ಕಥೆಯನ್ನು ಕೇಳಿದ ಎಲ್ಲ ಗೆಳೆಯರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ನಮಗೆ ತಿಳಿಸಿ. ಮತ್ತೊಮ್ಮೆ ಧನ್ಯವಾದಗಳು.